Hello children, today we'll be doing social studies 4th standard. So in that we will be doing 6 chapters soil. So in this lesson we will be studying about soil, its formation and importance, different kinds of soil in India, conservation of and enrichment of soil. So idellam start madodukku munche soil andre enu anta telikolana. Soil is very important natural resource and is vital for growth of plant life. It is made up of mixture of fine particles of mud, rocks and humus. So soil thumba important agiruvanta natural resource. So idu plant life grow agodukke thumba important thing. ಸೊ ಅದು ಯಾವುದು ಹೇಗಾಗಿರುತ್ತೆ ಮಿಕ್ಸ್ಚರ್ ಆಫ್ ಫೈನ್ ಪಾರ್ಟಿಕಲ್ಸ್ ಆಫ್ ಮಡ್ಡಿಂದ ಕಲ್ಲುಗಳಿಂದ ಮತ್ತು ಹ್ಯೂಮಸ್ ಹ್ಯೂಮಸ್ ಅಂದರೆ ಕೊಳ್ತಿರುವಂಥ ಎಲೆಗಳು ಮಡ್ ಜೊತೆ ಮಿಕ್ಸ್ ಆಗಿರುವಂಥ ಕೊಳ್ತಿರೋ ಎಲೆಗಳು ಇದರಿಂದ ಹ್ಯೂಮಸ್ ಆಗುತ್ತೆ ಸೊ ಇದೆಲ್ಲ ಮಿಕ್ಸ್ ಮಾಡಿದ್ರೆ ಸಾಯಿಲ್ ಆಗುತ್ತೆ ಫಾರ್ಮೇಷನ್ ಆಫ್ ಸಾಯಿಲ್ ಸೊ ಈ ಸಾಯಿಲ್ ಹೇಗೆ ಫಾರ್ಮ್ ಆಗಿರುತ್ತೆ ಸಾಯಿಲ್ ಇಸ್ ಫಾರ್ಮ್ಡ್ ವೆನ್ ಹ್ಯೂಜ್ ರಾಕ್ ಆನ್ ಅರ್ತ್ ಬ್ರೇಕ್ ಅಪ್ ಡ್ಯೂ ಟು ದಿ intense heat of the sun strong winds rains along with decaying of animal and plant waste so hege dodda dodda kal bandegalu bisilina heatige bisil jaasti aadaga aa ondu bisilina taapamanakke odidogutte ಸೊ ಆವಾಗ ಒಡಿಬೇಕಾದ್ರೆ ಫೈನ್ ಡಸ್ಟ್ ಪಾರ್ಟಿಕಲ್ಸ್ ಥರ ಫಾರ್ಮ್ ಆಗುತ್ತೆ ಅದಲ್ಲದೇ ಮಳೆ ಬಂದಾಗ ಗಾಳಿ ಬಂದಾಗ ಸೊ ತೆಳ್ಳಗಿನ ಮೇಲ್ಗಡೆ ಇರುವಂಥ ತೆಳ್ಳಗಿನ ಮಣ್ಣು ಕೆತ್ಕೊಂಡು ಹೋಗುತ್ತೆ ಸೊ ದಿ ನೆಕ್ಸ್ಟ್ ಥಿಂಗ್ ಇಸ್ ಇಂಪಾರ್ಟೆನ್ಸ್ ಆಫ್ ಸಾಯಿಲ್ ಪ್ಲಾಂಟ್ಸ್ ಕೆನ್ ನಾಟ್ ಗ್ರೋ ವಿತೌಟ್ ಸಾಯಿಲ್ ಸಿನ್ಸ್ ಇಟ್ ಪ್ರೊವೈಡ್ಸ್ ಎಸೆನ್ಷಿಯಲ್ ಸಾಲ್ಟ್ಸ್ ಆ್ಯಂಡ್ ಮಿನರಲ್ಸ್ ವಾಟರ್ ಆ್ಯಂಡ್ ಅದರ್ ನ್ಯೂಟ್ರಿಯನ್ಸ್ ಟು ದಿ ಪ್ಲಾಂಟ್ಸ್ ಸೊ ಸಾಯಿಲ್ ಅನ್ನೋದು ಪ್ಲಾಂಟ್ಸಿಗೆ ತುಂಬ ಇಂಪಾರ್ಟೆಂಟ್ ಸೊ ಮಣ್ಣಿಲ್ದಂಗೆ ಪ್ಲಾಂಟ್ಸ್ ಗ್ರೋ ಆಗೋದಿಲ್ಲ ಮಣ್ಣು ಜೊತೆ ಏನು ಬೇಕು ಮಣ್ಣು ಏನೇನು ಕೊಡುತ್ತೆ ಎಸೆನ್ಷಿಯಲ್ ಸಾಲ್ಟ್ಸ್ ಮತ್ತು ನ್ಯೂಟ್ರಿಯನ್ಸ್ ಕೊಡುತ್ತೆ ಜೊತೆಗೆ ನೀರು ಹಾಕಬೇಕು ಮತ್ತು ಗೊಬ್ಬರ ಅದರ್ ನ್ಯೂಟ್ರಿಯನ್ಸ್ ಅಂದರೆ ಗೊಬ್ಬರ ಹಾಕಬೇಕು ಇಟ್ ಆಲ್ಸೋ ಹೋಲ್ಡ್ಸ್ ದಿ ಪ್ಲಾಂಟ್ ಫರ್ಮ್ಲಿ ಇನ್ ದಿ ಗ್ರೌಂಡ್ ಸೊ ಮಣ್ಣಿರೋದ್ರಿಂದ ಸೊ ಈ ಪಿಕ್ಚರಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೀಟಾಗಿ ಎರೆಕ್ಟಾಗಿ ನಿಂತ್ಕೊಂಡಿದೆ ಮಣ್ಣಿನ ಮೇಲೆ ದ ಮೋರ್ ನ್ಯೂಟ್ರಿಯಂಟ್ ಕಂಟೆಂಟ್ ಇನ್ ದಿ ಸಾಯಿಲ್ ದ ಹೈಯರ್ ಇಸ್ ದಿ ಫರ್ಟಿಲಿಟಿ ಸೊ ಮಣ್ಣಿನ ಫಲವತ್ತತೆ ಮಣ್ಣಿನ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೋ ಅದ್ರ ಜೊತೆ ಅದರ ಫರ್ಟಿಲಿಟಿನೂ ಅಷ್ಟೇ ಜಾಸ್ತಿ ಇರುತ್ತೆ ಫರ್ಟೈಲ್ ಸಾಯಿಲ್ ಇಸ್ ಗುಡ್ ಫಾರ್ ಕ್ರಾಪ್ಸ್ ಫಲವತ್ತತೆ ಚೆನ್ನಾಗಿದ್ದರೆ ಮಣ್ಣಿನ ಗುಣ ಚೆನ್ನಾಗಿದ್ದರೆ ಕ್ರಾಪ್ಸ್ ಕೂಡ ಚೆನ್ನಾಗಿರುತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಡಿಫ್ರೆಂಟ್ ರೀಜನ್ಸ್ ಹ್ಯಾವ್ ಡಿಫ್ರೆಂಟ್ ಸಾಯಿಲ್ಸ್ ವಿಚ್ ವೇರಿ ಇನ್ ದರ್ ಕಲರ್ ನೇಚರ್ ಟೆಕ್ಸ್ಚರ್ ಆ್ಯಂಡ್ ಟೈಪ್ ಸೊ ಒಂದೊಂದು ಜಾಗದಲ್ಲಿ ಒಂದೊಂದು ಥರದ ಮಣ್ಣಿದೆ ಸೊ ಇದು ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಕಲರಲ್ಲಿ ನೇಚರಲ್ಲಿ ಟೆಕ್ಸ್ಚರಲ್ಲಿ ಎಲ್ಲದರಲ್ಲೂ ಡಿಫ್ರೆಂಟ್ ಆಗಿರುತ್ತೆ ಡಿಫ್ರೆಂಟ್ ಸಾಯಿಲ್ ಟೈಪ್ ಸಪೋರ್ಟ್ ಗ್ರೋತ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ ಒಂದೊಂದು ಸಾಯಿಲಲ್ಲಿ ಒಂದೊಂದು ಥರದ ಬೆಳೆ ಬೆಳೀತವೆ ಇಂಡಿಯಾ ಹ್ಯಾಸ್ ಅ ಲಾರ್ಜ್ ವೆರೈಟಿ ಆಫ್ ಸಾಯಿಲ್ಸ್ ಆ್ಯಂಡ್ ದಸ್ ಗ್ರೋ ಅ ಹ್ಯೂಜ್ ವೆರೈಟಿ ಆಫ್ ಕ್ರಾಪ್ಸ್ ಸೊ ಇಂಡಿಯಾಲಿ ತುಂಬ ವೆರೈಟಿ ಆಫ್ ಸಾಯಿಲ್ಸ್ ಇದೆ ಸೊ ಅದ್ರ ಜೊತೆ ಹ್ಯೂಜ್ ವೆರೈಟಿ ಆಫ್ ಕ್ರಾಪ್ಸ್ನ ಕೂಡ ಬೆಳಿಬೋದು ನೆಕ್ಸ್ಟ್ ಟೈಪ್ಸ್ ಆಫ್ ಸಾಯಿಲ್ ಫೌಂಡ್ ಇನ್ ಇಂಡಿಯಾ ಅಲೂವಿಯಲ್ ಸಾಯಿಲ್ ಬ್ಲ್ಯಾಕ್ ಸಾಯಿಲ್ ರೆಡ್ ಸಾಯಿಲ್ ಲ್ಯಾಟರೈಟ್ ಸಾಯಿಲ್ ಮೌಂಟೇನ್ ಸಾಯಿಲ್ ಡೆಸರ್ಟ್ ಸಾಯಿಲ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ ಫೌಂಡ್ ಇನ್ ಇಂಡಿಯಾ ಸೊ ಅಲೂವಿಯಲ್ ಸಾಯಿಲ್ ಬಗ್ಗೆ ನೋಡೋಣ ಅಲೂವಿಯಲ್ ಇಸ್ ಹೈಲಿ ಫರ್ಟೈಲ್ ಆ್ಯಂಡ್ ಇಸ್ ಫಾರ್ಮ್ಡ್ ಬೈ ದ ಡಿಪಾಸಿಷನ್ ಆಫ್ ಸಿಲ್ಟ್ ಆರ್ ಅಲೂವಿಯಲ್ ಬೈ ದಿ ರಿವರ್ ಗಂಗಾ ಸಟ್ಲಜ್ ಆ್ಯಂಡ್ ಬ್ರಹ್ಮಪುತ್ರ ಇಟ್ ಇಸ್ ಹೈಲಿ ಸೂಟಬಲ್ ಫಾರ್ ಅಗ್ರಿಕಲ್ಚರ್ ರಿಚ್ ರೈಸ್ ಶುಗರ್ ಕೇನ್ ಬನಾನಾಸ್ ಮೇಜ್ ವೀಟ್ ಜೂಟ್ ಪಲ್ಸಸ್ ಆಯಿಲ್ ಸೀಡ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಗ್ರೋ ವೆಲ್ ಇನ್ ಅಲೂವಿಯಲ್ ಸಾಯಿಲ್
ಸೊ ಅಲುವಿಯಲ್ ಸಾಯಿಲ್ ಅಂದರೆ ಏನು ಅಂದರೆ ನದಿ ಹರಿಬೇಕಾದ್ರೆ ಅದ್ರ ಜೊತೆ ತೆಳ್ಳನ ಸಾಯಿಲ್ ಕೂಡ ಹರ್ಕೊಂಡು ಬರುತ್ತೆ. ಸೊ ಈ ಥರದ ಸಾಯಿಲ್ ಬಂದುಬಿಟ್ಟು ತುಂಬ ಫರ್ಟೈಲ್ ಆಗಿರುತ್ತೆ. ಸೊ ಈ ಸಾಯಿಲ್ಲು ಯಾವ್ಯಾವ ರಿವರಿಂದ ಬಂದಿದೆ ಅಂದರೆ ಗಂಗಾ, ಸತ್ಲಜ್, ಬ್ರಹ್ಮಪುತ್ರ ಈ ಮೂರು ರಿವರ್ಸಿಂದ ಬಂದಿರುವಂಥ ಸಿಲ್ಟನ್ನು ನಾವು ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಸೊ ಇಲ್ಲಿ ಏನೇನು ಗ್ರೋ ಮಾಡ್ಬೋದು, ರೈಸು, ಶುಗರ್ ಕೇನು, ಬನಾನಾಸ್, ಮೇಜ್, ವೀಟ್, ಜೂಟ್, ಪಲ್ಸಸ್, ಆಯಿಲ್, ಸೀಡ್ಸು, ವೆಜಿಟೇಬಲ್ಸು. ಸೊ ಇವೆಲ್ಲ ವೆಜಿಟೇಬಲ್ಸು ಮತ್ತು ಕ್ರಾಪ್ಸ್ನ ಬೆಳಿಬೋದು. ಸೊ ಕೋಸ್ಟಲ್ ಪ್ಲೇನ್ಸ್ ಆರ್ ಇರಿಗೇಟೆಡ್ ಬೈ ಸೆವರಲ್ ರಿವರ್ಸ್ ಆ್ಯಂಡ್ ಗ್ರೋ ಎಕ್ಸಲೆಂಟ್ ಕ್ವಾಲಿಟಿ ರೈಸ್. ಸೊ ಕೋಸ್ಟಲ್ ಪ್ಲೇನ್ಸಲ್ಲಿ ತುಂಬ ಚೆನ್ನಾಗಿ ರಿವರ್ಗಳಿರೋದ್ರಿಂದ ಎಕ್ಸಲೆಂಟ್ ಕ್ವಾಲಿಟಿ ರೈಸ್ನ ಗ್ರೋ ಮಾಡ್ಬೋದು. ದ ಡೆಲ್ಟಾ ರೀಜನ್ ಅಲಾಂಗ್ ದಿ ಕೋಸ್ಟ್ ಆರ್ ಆಲ್ಸೋ ರಿಚ್ ಇನ್ ಅಲುವಿಯಲ್ ಸಾಯಿಲ್. ಸೊ ಡೆಲ್ಟಾ ರೀಜನಲ್ಲಿ ಕೂಡ ಅಲುವಿಯಲ್ ಸಾಯಿಲ್ ತುಂಬ ರಿಚ್ಚಾಗಿ ಸಿಗುತ್ತೆ ನಮಗೆ. ರೈಸ್ ಇಸ್ ಲಾರ್ಜ್ಲಿ ಕಲ್ಟಿವೇಟೆಡ್ ಇನ್ ದಿ ಡೆಲ್ಟಾಸ್ ಆಫ್ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಇನ್ ಪೆನಿನ್ಸುಲಾರ್ ಇಂಡಿಯಾ. ಸೊ ಎಲ್ಲೆಲ್ಲಿ ರೈಸ್ನ ಜಾಸ್ತಿ ಬೆಳೀತಾರೆ ಅಂದರೆ ರಿವರ್ ಬೆಲ್ಟ್ಸಲ್ಲಿ. ಯಾವ್ಯಾವ ರಿವರು? ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ಈ ರಿವರ್ ಬೆಲ್ಟ್ಸಲ್ಲಿ ರೈಸ್ನ ತುಂಬ ಚೆನ್ನಾಗಿ ಬೆಳೀತಾರೆ. ಸೊ ದಸ್ ದೇ ಆರ್ ಕಾಲ್ಡ್ ದಿ ರೈಸ್ ಬೌಲ್ಸ್ ಆಫ್ ಇಂಡಿಯಾ. ಸೊ ಇಲ್ಲೆಲ್ಲ ರೈಸ್ ತುಂಬ ಚೆನ್ನಾಗಿ ಗ್ರೋ ಮಾಡೋದ್ರಿಂದ ಆ ರೀಜನ್ನ ರೈಸ್ ಬೌಲ್ಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ದ ನೆಕ್ಸ್ಟ್ ಥಿಂಗ್, ಪಂಜಾಬ್, ಹರಿಯಾಣ ಆ್ಯಂಡ್ ವೆಸ್ಟರ್ನ್ ಉತ್ತರ ಪ್ರದೇಶ್ ವಿತ್ ರಿಚ್ ಅಲುವಿಯಲ್ ಸಾಯಿಲ್ ಆ್ಯಂಡ್ ಗುಡ್ ಇರಿಗೇಷನ್ ಫೆಸಿಲಿಟಿ ಪ್ರೊಡ್ಯೂಸ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ವೀಟ್ ಆ್ಯಂಡ್ ಆರ್ ಟುಗೆದರ್ ಕಾಲ್ಡ್ ವೀಟ್ ಬೌಲ್ ಆಫ್ ಇಂಡಿಯಾ. ಸೊ ರೈಸ್ ಬೌಲ್ ಆಫ್ ಇಂಡಿಯಾನ ಸೌತ್ ಕಡೆ ಕರೀತಾರೆ. ಸೊ ವೀಟ್ ಬೌಲ್ ಆಫ್ ಇಂಡಿಯಾ ನಾರ್ಥನ್ ಇಂಡಿಯಾ, ಎಲ್ಲೆಲ್ಲಿ ಪಂಜಾಬ್, ಹರಿಯಾಣ, ವೆಸ್ಟರ್ನ್ ಉತ್ತರ ಪ್ರದೇಶ್. ಸೊ ಇಲ್ಲೆಲ್ಲ ರಿಚ್ ಅಲುವಿಯಲ್ ಸಾಯಿಲಿಂದ ಇರೋದ್ರಿಂದ ಗೋಧಿನ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ಅದನ್ನ ವೀಟ್ ಬೌಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.